ಥಿಯೇಟರ್ ಅವ್ರೆಲ್ರಿಗೂ ಆಗಿರುತ್ತೆ ಲಾಸು, ಥಿಯೇಟರ್ ಅವ್ರೆಲ್ರಿಗೂ ಆಗಿರುತ್ತೆ ಲಾಸು, ಯಾಕಂದ್ರೆ ಕನ್ನಡ ಫಿಲಮ್ ಬರ್ಬೇಕಲ್ಲ ನಮ್ ಡಿ ಬಾಸು. ಥಿಯೇಟರ್ಸ್ಗಳಿಗೆಲ್ಲ ಆಗಿರ್ಬಿಟ್ಟಿರ್ಬೇಕು ಭಯ, ಥಿಯೇಟರ್ಸ್ಗೆಲ್ಲ ಆಗ್ಬಿಟ್ಟಿರುತ್ತೆ ಭಯ, ಯಾಕಂದ್ರೆ ಥಿಯೇಟರ್ ಕಾಲಿಟ್ಟಿರೋದು ನಮ್ ಬಾಸ್ ಕರಿಯ. ಡಿ ಬಾಸ್ ಅವ್ರನ್ನ ಎದುರಾಕೊಳಕ್ ಯಾರಿಗೈತ್ರಿ ಧೈರ್ಯ? ಡಿ ಬಾಸ್ ಅವ್ರು ಥಿಯೇಟರ್ಗೆ ಬಂದರೆ ಮೂವಿ ಹೆಸರು ತಗೊಂಡು ಕರಿಯ. ಇವಾಗ ಏನೇ ನಡೀಲಿ ಕೇಸು, ನಮ್ಗೆಲ್ಲ ದೇವರು ಡಿ ಬಾಸು. ಅಣ್ಣ ಫಂಕ್ಷನ್ ಅಲ್ಲಿ ಎಲ್ಲಾ ಕಡೆ ಕೊಡ್ತಾ ಇರ್ತಾರೆ ಬೂಂದಿ, ಫಂಕ್ಷನ್ ಅಲ್ಲಿ ಎಲ್ಲಾ ಕಡೆ ಕೊಡ್ತಾ ಇರ್ತಾರೆ ಬೂಂದಿ, 10 ಸಲ ಇಲ್ಲ 20 ಸಲ ನೋಡಿದ್ರು ಕರಿಯ ಮೂವಿ ಮಾತ್ರ ಚಿಂದೆ. ನಮ್ ಬಾಸ್ ಹೆಸರು ಹೇಳ್ಕೊಂಡು ಟಿ ಆರ್ ಪಿ ತೋರಿಸ್ಕೊಂಡು ಎಲ್ಲಾ ಕುಡಿತಾ ಇದ್ದೀರಾ, 7 ಅಪ್ ಡೈಲಿ ಆಗ್ತೈತೆ 16 ನಿಮಿಷಕ್ಕೂ ಒಂದೊಂದ್ ರೇಪ್, ತಾಕತ್ತಿದ್ರೆ ತೋರಿಸಿ ನೀವು. ಅಣ್ಣ ಡಿ ಬಾಸ್ ಅವ್ರಿಗೆ ಯಾರಿಗೂ ಹಾಕಕ್ಕಾಗಲ್ಲ ಸ್ಕೆಚ್ಚು, ಡಿ ಬಾಸ್ ಅವ್ರಿಗೆ ಯಾರಿಗೂ ಹಾಕಕ್ಕಾಗಲ್ಲ ಸ್ಕೆಚ್ಚು, ಡಿ ಬಾಸ್ ಅವ್ರ ತರ ಯಾರು ಹಿಡಿಯಕ್ಕಾಗಲ್ಲ ಮಚ್ಚು. ಯಾರೋ ಮಚ್ಚಿಡಿದ್ರೆ ಊರವರೆಲ್ಲ ಎದ್ರಕೋ ಓಡೋಯ್ತಾರಂತೆ, ಆ ಮಚ್ಚಿಗೆ ಹಿಡಿ ತಂದಿದ್ ಯಾರು? ನಮ್ ಬಾಸ್ ದಾಸ. ಸರಿನಾ, ನಿಮ್ ಬಾಸ್ ಎಲ್ರುಗಳು ಹೀರೋನೆ, ನಿಮ್ ಬಾಸ್ ಎಲ್ರುಗಳು ಹೀರೋನೆ, ಆದ್ರೆ ನಿಮ್ ಬಾಸ್ ಹೀರೋಗಳಿಗೆಲ್ಲ ನಮ್ ಬಾಸೆ ವಿಲನ್. ಕನ್ನಡ ಇಂಡಸ್ಟ್ರಿಗೆ ಒಬ್ಬರೇ ವಿಲನ್ ನಮ್ ಬಾಸ್ ಡಿ ಬಾಸ್. ವಿಲನ್ ಆಗೇ ಬದುಕ್ತೀವಿ, ವಿಲನ್ ಆಗೇ ಸಾಯ್ತೀವಿ, ಸರಿನಾ? ಎಂದೆಂದಿಗೂ ಡಿ ಬಾಸ್.